ದೀಪವನ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಶುಭಾರಂಭ ಆಗಿದೆ, ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಈ ಮೂಲಕ ನಾನು ಅನಿತಮ್ಮನವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಉದ್ಘಾಟಕರ ಮಾತಿಗ. ನಮ ಶ್ರೀ ಪಾರ್ಶ್ವನಾಥಾಯ ಘಾತಿಕರ್ಮ ವಿನಾಶಿನಿ ನಾಗರಾಜೇಂದ್ರ ವಿಸ್ತೀರ್ಣ ಫಣಾಲಂಕೃತ ಮೂರ್ತಿ ಫಣಾಲಂಕೃತ ಮೂರ್ತಿ ಪಾವನ ಸಾಧ್ಯವನ್ನು ವಹಿಸಿದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರಗಿರಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರಿಗೆ ನನ್ನ ಇಚ್ಛಾಮಿಗಳು. ನಮ್ಮಗಳ ಪುಣ್ಯದಿಂದ ಪರಮ ಪೂಜ್ಯರು ಎಲ್ಲಾ ರೀತಿಯ ಮಾರ್ಗದರ್ಶನ ಮತ್ತು ಸಿಕ್ಕಿದ ಇಂತಹ ಎಲ್ಲಾ ಕಾರ್ಯಕ್ರಮಗಳಿಗೆ ಅವರು ಸಂಪೂರ್ಣ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಡುತ್ತಿದ್ದಾರೆ. ಶ್ರಾವಕರ ಎಲ್ಲಾ ಉದ್ದೇಶಗಳಿಗೆ ಮತ್ತು ಸಮಾಜದ ಏಳಿಗೆಗೆ ಏನೆಲ್ಲ ಬೇಕು ಎಂದು ಅರಿತುಕೊಂಡು ಪ್ರೋತ್ಸಾಹ ಕೊಡುತ್ತಾ ಅವರನ್ನು ಅದರಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ತೊಡಗಿಸುವಂತೆ ಮಾಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ, ಜೈನ್ ಮಿಲನ್ ಕಾರ್ಯಕ್ರಮಗಳಲ್ಲಿರ್ಲಿ, ನನ್ನ ಭಜನಾ ಕಾರ್ಯಕ್ರಮಗಳಿಗೆ ಇರ್ಲಿ, ಎಲ್ಲದಕ್ಕೂ ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಡುತ್ತಾ ಬಂದಿದ್ದಾರೆ. ಅವರ ಕ್ಷೇತ್ರದ ಏಳಿಗೆಗಾಗಿ ಅವರು ಹಗಲು ರಾತ್ರಿ ಕೆಲಸ ಮಾಡುತ್ತಾ ಕ್ಷೇತ್ರವನ್ನು ಮಾದರಿಯಾಗಿ ಬೆಳೆಸುತ್ತಾ ಯಾರು ಯಾತ್ರಿಕರು ಬಂದರೂ ಇನ್ನೊಮ್ಮೆ ಬರುವಂತೆ ಅಲ್ಲಿಗೆ ಮಾಡುತ್ತಾ ಅವರು ಎಲ್ಲಾ ರೀತಿಯ ಕೆಲಸಗಳನ್ನು ಅವರ ಕ್ಷೇತ್ರದಲ್ಲಿ ಸಹ ಉತ್ತಮ ರೀತಿಯಲ್ಲಿ ಮಾಡುತ್ತಾ ಬಂದಿದ್ದಾರೆ. ಆದ್ರಿಂದ ಇನ್ನಷ್ಟು ಬೆಳಗಲಿ ಆ ಕ್ಷೇತ್ರ, ಅವರಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ಅವರ ಒಳ್ಳೆಯ ಉಪದೇಶಗಳನ್ನು ಕೇಳುವಂತಹ ಅವಕಾಶ ನಮಗೆ ಸಿಗಲಿ ಎಂದು ಅವರಲ್ಲಿ ನಾನು ಆಶೀರ್ವಾದಗಳನ್ನು ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಇರುವ ಎಲ್ಲ ನಮ್ಮವರೇ ಆದ ಜೈನ ಸಮಾಜಕ್ಕಾಗಿ ಕೆಲಸ ಮಾಡಿದ ನಿರ್ಮಲ್ ಶೆಟ್ಟಿ ಅವರು, ಹಾಗೆ ಮೃತ್ಯುಂಜಯ ಅವರು, ಜೈನ್ ಮಿಲನ್ ಇವತ್ತು ಇಷ್ಟು ದೊಡ್ಡದಾಗ್ಲಿಕ್ಕೆ ಅವರ ಬಹಳ ದೊಡ್ಡ ಪಾತ್ರ ಇದೆ, ಸಂಜಯ ಪಾಟೀಲ್, ಹಾಗೂ ಜಿನ ಭಜನೆಯಲ್ಲಿ ಮತ್ತು ಯೂತಿಗಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಿರುವ ಯುವ ಅಜಿತ್ ಕುಮಾರ್, ಹಾಗೂ ಇದನ್ನು ಆಯೋಜಿಸಿದಂತಹ ಜಿನೇಂದ್ರ ಹಾಗೂ ನಿರಂಜನ್ ಮತ್ತು ಅವರ ಬಳಗದವರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಹಾಗೂ ನಿಮಗೆಲ್ಲ ಇನ್ನಷ್ಟು ಸಮಾಜ ಸೇವೆ ಮಾಡಲು ದೇವರ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನೆಷ್ಟೇ ಒಂದು ನಿರಂಜನ್ ಅವರು ಬರೆದ ಆರತಿ ಹಾಡನ್ನು ಓದ್ತಾ ಇದ್ದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಮತ್ತೆ ಯಾಕಾಗಿ ಶುರು ಮಾಡಿದ್ದೇನೆ ಅಂತ ಅವರು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಸುಂದರವಾಗಿ ಹೇಳಿದ್ರು. ಮಕ್ಕಳು ಯಾವ ರೀತಿ ದಾರಿ ತಪ್ತಾ ಇದ್ದಾರೆ, ಅದಕ್ಕಾಗಿ ಅವರು ಈ ಭಜನೆಯ ಒಂದೇನು ಕಾರ್ಯಕ್ರಮ ಅವರು ಮಾಡಿದ್ದಾರೆ, ಅದು ಬಹಳ ಸಂತೋಷ ಆಗುವಂಥದ್ದು. ಜಿನೇಂದ್ರನು ಅಷ್ಟೇ, ಇಂತಹ ಅವನು ಯೂತ್ ಆಗಿ ಸಹ ಇಂಥದ್ದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇನೆ. ನಮಗೆ ಒಂದು ಸುಂದರವಾದ ಮಂಟಪ ಸಹ ಫಸ್ಟ್ ನಮ್ಮ ಭಜನೆಗೆ ಮಾಡಿಕೊಟ್ಟದ್ದು ಜಿನೇಂದ್ರನೇ. ಆ ಸುಂದರವಾದ ಸಭಾ ಮಂಟಪ ಎಲ್ರಿಗೂ ಈಗ ನೆನಪಲ್ಲಿದೆ. ಅದರಿಂದ